ನಮಸ್ತೆ ಮಕ್ಕಳ, ಎಲ್ಲರೂ ಗ್ರಹಣ ಶುಭೋದಯ. ಮಕ್ಕಳೇ, ಕನ್ನಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಚಂದ್ರಕಲ. ನಿನ್ನೆ ಒಂದು ತರಗತಿಯಲ್ಲಿ ನಾವು ಯಾವ ಪಾಠ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಅಭ್ಯಾಸ ಮಾಡಿದ್ವಿ ಮಕ್ಕಳೇ. ನಿನ್ನೆ ಹಿಂದಿನ ತರಗತಿಯಲ್ಲಿ ಶಾಲೆಗೆ ಹೋಗುವೆ ಎಂಬ ಪದ್ಯ ಪಾಠವನ್ನು ನೋಡಿದ್ವಿ ಅಲ್ವಾ. ಹಾಗೆ ಆ ಪದ್ಯ ಪಾಠದ ಒಂದು ನೋಟ್ಸ್ ಕೂಡ ನಾನು ನಿಮಗೆ ಕಳಿಸಿದ್ವಿ. ಆ ನೋಟ್ಸ್ ಎಲ್ಲ ನೀವು ಖಂಡಿತವಾಗಿ ಎಲ್ಲರೂ ಬರೆಯಲೇಬೇಕು, ಓಕೆನಾ? ಹಾಗಾದ್ರೆ ಮಕ್ಕಳೇ, ಇವತ್ತಿನ ದಿವಸ ನಾವು ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ, ಓಕೆನಾ? ಓಕೆ. ಹಾಗಾದ್ರೆ ಒಂದು ನಾನು ಪ್ರಶ್ನೆ ಕೇಳ್ತೀನಿ ಮಕ್ಕಳೇ. ಆ ಪಾಠವನ್ನು ಪ್ರಾರಂಭ ಮಾಡೋದ್ರಿಂದ ಮೊದಲು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳೇ. ಮಕ್ಕಳೇ, ನಿಮಗೆಲ್ಲ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಅಲ್ವಾ? ಎಸ್, ಪ್ರಾಣಿಗಳಂದ್ರೆ ನಿಮಗೆಲ್ಲ ತುಂಬಾ ಇಷ್ಟ. ಓಕೆ, ಹಾಗಾದ್ರೆ ಪ್ರತಿಯೊಬ್ಬರಿಗೂ ಎಲ್ಲ ಪ್ರಾಣಿಗಳು ಇಷ್ಟ ಆಗುತ್ತಾ? ಇಲ್ಲ, ಕೆಲವೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಣಿಗಳು ಇಷ್ಟ ಆಗುತ್ತೆ. ಒಬ್ಬರಿಗೆ ನಾಯಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಬೆಕ್ಕು ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಆನೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಮೊಲ ಇಷ್ಟ ಆಗುತ್ತೆ, ಕೆಲವರಿಗೆ ಒಂಟೆ ಇಷ್ಟ ಆಗುತ್ತೆ. ಹೀಗೆ ನಾನಾ ರೀತಿಯ ಪ್ರಾಣಿಗಳು ಇಷ್ಟವಾಗುತ್ತವೆ. ಹಾಗಾದ್ರೆ ಮಕ್ಕಳೇ, ಮನೆಯಲ್ಲಿ ಸಾಕುವಂತಹ ಪ್ರಾಣಿಗಳು ಕೂಡ ಇದ್ದಾವೆ, ಹಾಗೆ ಕಾಡಿನಲ್ಲಿ ವಾಸವಾಗಿರುವಂತಹ ಪ್ರಾಣಿಗಳು ಕೂಡ ಇದ್ದಾವೆ, ಹೌದಾ? ಹಾಗಾದ್ರೆ ನಾವು ಮನೆಯಲ್ಲಿ ಸಾಕುವಂತಹ ಪ್ರಾಣಿಗಳನ್ನ, ಹೌದಾ, ನಾವು ಸ್ವಲ್ಪ ಅವನ ಮುದ್ದಾಗಿ ಸಾಕಿರ್ತೇವೆ. ಆದ್ರೆ ಹೊರಗಿನ ಪ್ರಾಣಿಗಳು ಅಂದ್ರೆ ಕಾಡಿನಲ್ಲಿ ವಾಸಿಸುವಂತ ಪ್ರಾಣಿಗಳನ್ನ ನಾವು ದೂರದಿಂದ ನಿಂತ್ಕೊಂಡು ನೋಡ್ತೀವಿ ಅಲ್ವೇ ಮಕ್ಕಳೇ? ಹೀಗೆ ಪ್ರತಿಯೊಬ್ಬರಿಗೂ ಅವರಿಗೆ ಅವರದೇ ಆದಂತಹ ಒಂದೊಂದು ಪ್ರಾಣಿಗಳು ಅಥವಾ ಪ್ರತಿಯೊಂದು ವಸ್ತುಗಳು ಒಬ್ಬರಿಗೆ ಒಂದು ತರ ಇಷ್ಟ ಆಗಿರುತ್ತೆ. ಆದ್ರೆ ಎಲ್ಲೋ ಕೂಡ ಒಂದೊಬ್ಬರಿಗೆ ಎಲ್ಲೋ ಕೂಡ ಇಷ್ಟ ಆಗ್ಬೇಕು ಅಂತೇನಿಲ್ಲ, ಅವರವರ ಇಷ್ಟ ಅಭಿಪ್ರಾಯಗಳು. ಹಾಗೆ ಮಕ್ಕಳೇ, ಇಲ್ಲಿ ನಮ್ಮ ಸುತ್ತಮುತ್ತ, ಈಗ ನಿಮ್ಮ ಸುತ್ತಮುತ್ತ, ನಿಮ್ಮ ಮನೆಯ ಸುತ್ತಮುತ್ತ ನೋಡಿರುವಂತಹ ಪ್ರಾಣಿಗಳು ಸುಮಾರು ಇದಾವಲ್ವಾ? ಯಾವ್ಯಾವ ಪ್ರಾಣಿಗಳನ್ನು ನೋಡ್ತೀರಾ? ಎಸ್, ಮನೆಯಲ್ಲಿ ಸಾಕಿರುವಂತಹ ಪ್ರಾಣಿಗಳು, ಹಾಗೆ ನಮ್ಮ ಮನೆಯ ಸುತ್ತ ಗಿಡ ಮರಗಳಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳನ್ನು ನೋಡ್ತೀವಿ, ಹೌದಲ್ವಾ? ಹಾಗಾದ್ರೆ ಮಕ್ಕಳೇ, ಪ್ರಾಣಿಗಳು ಎಲ್ಲಿ ವಾಸವಾಗಿರ್ತವೆ, ಹಾಗೆ ಆ ಪ್ರಾಣಿಗಳು ಯಾರು ಅಂದ್ರೆ, ಪ್ರಾಣಿಗಳನ್ನು ನೀವು ನಿಮ್ಮ ಸುತ್ತಮುತ್ತ ನೋಡಿದಿರಲ್ವಾ, ಆ ಪ್ರಾಣಿಗಳು ಕಾಗೆ, ಗುಬ್ಬಿ, ಹದ್ದು, ಹೌದಾ, ಪಾರಿವಾಳ, ಗಿಳಿ, ಹಂದಿ, ನಾಯಿ, ಬೆಕ್ಕು, ಎತ್ತು, ಎಮ್ಮೆ, ಮೇಕೆ, ಕುರಿ, ಹೀಗೆ ಹಲವಾರು ಪ್ರಾಣಿ ಪಕ್ಷಿಗಳನ್ನು ನೋಡಿರ್ತೀರಾ. ಹಾಗೆ ಕೋತಿ ಅಂದ್ರೆ ಮಂಗ, ಹಾಗೆ ಮತ್ತೆ ಅಳಿಲುಗಳು, ಇರುವೆ, ಗೊದ್ದ, ಹೀಗೆ ಯಾರಿದೆ ಕೀಟಗಳು, ಪ್ರಾಣಿಗಳು, ಪಕ್ಷಿಗಳನ್ನ ನೋಡ್ತೀವಿ, ಹೌದಾ? ಹಾಗಾದ್ರೆ ಕೀಟಗಳು ಎಲ್ಲಿ ವಾಸಿಸುತ್ತವೆ? ಕೀಟಗಳು ಮನೆಗಳಲ್ಲಿ ಅಥವಾ ಮನೆಯ ಹೊರಗಿನ ಪ್ರದೇಶದಲ್ಲಿ ವಾಸವಾಗುತ್ತವೆ. ಹಾಗೆ ಪ್ರಾಣಿಗಳು, ಕೆಲವು ಪ್ರಾಣಿಗಳನ್ನ ಸಾಕಿ ನಾವು ಮನೆಯಲ್ಲಿ ಇಟ್ಕೊಳ್ತೀವಿ, ಹೌದಾ, ಇನ್ನೊಂದು ಕೆಲವು ಪ್ರಾಣಿಗಳನ್ನ ನಾವು ಬೀದಿಯಲ್ಲಿ ಬೆಳೆದಿಟ್ಟು ಬಿಡ್ತೀವಿ. ಹಾಗೆ ಪಕ್ಷಿಗಳು, ಎಸ್, ಕೆಲವು ಪಕ್ಷಿಗಳನ್ನ ನಾವು ಮನೆಯಲ್ಲಿ ಬೆಳೆಸ್ತಾಕ್ತೀವಿ, ಗಿಳಿ ಆಗಿರ್ಬೋದು, ಪಾರಿವಾಳ ಆಗಿರ್ಬೋದು ಅಲ್ವಾ. ಆದ್ರೆ ನಿಮ್ ಕೆಲವು ಪಕ್ಷಿಗಳನ್ನ ನಾವು ಸಾಕಲ್ಲ, ಕಾಗೆಯನ್ನು ಸಾಕಾಗುತ್ತಾ? ಇಲ್ಲ. ಹಾಗಾದ್ರೆ ಮತ್ತೆ ಕೆಲವು ಮನೆಯಲ್ಲಿ ಕೂಡ ಈ ಇತ್ತೀಚೆಗೆ ಕೋತಿಗಳನ್ನು ಕೂಡ ಸಾಕ್ತಾರೆ ಮನೆಯಲ್ಲಿ, ಹೌದಾ? ಎಸ್, ಕೋತಿಗಳನ್ನು ಕೂಡ ಸಾಕ್ತಾರೆ. ಹಾಗೆ ಮಕ್ಕಳೇ, ಇನ್ನೂ ಒಂದು ಪ್ರಾಣಿ ಇದೆ, ಆ ಪ್ರಾಣಿ ಚಿಕ್ಕದು, ಅದು ಒಂದು ಸಣ್ಣ ಸೇವೆಯನ್ನ ಮಾಡಿದೆ ಅಂದ್ರೆ ರಾಮನ ಒಂದು ಬಂಡ ಅಂತ ಹೇಳ್ತಾರೆ, ಓಕೆನಾ? ಎಸ್, ಅದರ ಹೆಸರೇನು ಆಗಿದ್ರೆ, ಅದ್ರ ಮೈ ಮೇಲೆ ಮೂರು ಗೆರೆಗಳಿದ್ದಾವೆ, ಯಾವುದು? ಅಳಿಲು. ಹಾಗೆ ಅಳಿಲು ಮತ್ತೆ ಕೋತಿ, ಅಳಿಲು ಕೂಡ ಸಾಕ್ತಾರೆ ಕೆಲವೊಬ್ರು, ಹೌದಲ್ವಾ? ಎಸ್. ಹೀಗೆ ಕೋತಿ, ಅಳಿಲು, ಕಾಗೆ, ಗಿಳಿ, ನಾನಾ ರೀತಿಯ ಪ್ರಾಣಿ ಪಕ್ಷಿಗಳನ್ನು ನಾವು ನಮ್ಮ ಸುತ್ತಮುತ್ತ ನೋಡ್ತೇವೆ. ಮಕ್ಕಳೇ, ಈ ಎಲ್ಲಾ ಪ್ರಾಣಿ ಪಕ್ಷಿಗಳು ಎಲ್ಲಿ ವಾಸವಾಗಿರ್ತವೆ? ಕೆಲವು ಪ್ರಾಣಿ ಪಕ್ಷಿಗಳು ಮರಗಳಲ್ಲಿ ತಮ್ಮ ಮಗಳನ್ನು ಕಟ್ಕೊಳ್ತವೆ, ಹೌದಲ್ವಾ? ಹೆಚ್ಚಾಗಿ ಪ್ರಾಣಿ ಪಕ್ಷಿಗಳು ಕೆಲವು ಮರದಲ್ಲಿ, ಪಕ್ಷಿಗಳು ಜಾಸ್ತಿ ಮರದಲ್ಲಿ ವಾಸವಾಗಿರ್ತವೆ. ಆದ್ರೆ ಮಂಗ ಎಲ್ಲಿ ವಾಸವಾಗಿರುತ್ತೆ ಮಕ್ಕಳೇ? ಎಸ್, ಮಂಗ ಮರದ ಮೇಲೆ ವಾಸವಾಗಿರುತ್ತೆ, ಮರದಿಂದ ಮರಕ್ಕೆ ಮಾತ್ರ ತನ್ನ ಜೀವನವನ್ನ ನಡೆಸುತ್ತೆ. ಹಾಗಾದ್ರೆ ಮಕ್ಕಳೇ, ಇವತ್ತಿನ ದಿವಸ ನಾವು ಈ ಕೋತಿ ಮತ್ತು ಅಳಿಲು ಎಂಬ ಎರಡು ಪ್ರಾಣಿಗಳ ಬಗ್ಗೆ ಇವತ್ತು ತಿಳ್ಕೋಬೇಕಾಗಿದೆ. ನೀವು
ನಿಮ್ಮ ಒಂದನೇ ತರಗತಿಯ ಪಾಠ ಯಾವುದಪ್ಪ? ಏಳನೇ ಪಾಠ, ಕೋತಿ ಮತ್ತು ಅಳಿಲು. ಹೇಳಿ ನೋಡೋಣ ಎಲ್ಲರೂ. ಕೋತಿ ಮತ್ತು ಅಳಿಲು. ಎಸ್ ಮಕ್ಕಳೇ, ಎಲ್ಲರೂ ಅಳಿಲನ್ನು ನೋಡಿದ್ದೀರಾ, ಕೆಲವರು ಮುಟ್ಟಿದ್ದೀರಾ ಕೂಡ, ಹಾಗೆ ಕೋತಿಯನ್ನು ಕೂಡ ನೋಡಿದರೆ ಕೆಲವನ್ನ ಮುಟ್ಟಿದ್ದೀರಾ. ಮಕ್ಕಳೇ, ಕೋತಿ ಕೋತಿ ನಾವು ಮುಟ್ಟಕ್ಕೆ ಸಾಧ್ಯನ ಕೋತಿಯನ್ನ? ಇಲ್ಲ, ಅದು ಹೆಚ್ಚು ಇರುತ್ತೆ. ಯಾಕೆಂದ್ರೆ ಅದಕ್ಕೆ ಭಯ ಇರುತ್ತಲ್ಲ. ಯಾವುದೇ ಪ್ರಾಣಿಗಳನ್ನಾಗಿ ನಾವು ಮುಟ್ಟಕ್ಕೆ ಹೋದ್ರೆ ಅವ್ರಿಗೆ ಭಯ ಇರುತ್ತೆ ಮಕ್ಕಳೇ, ಹಾಗಾಗಿ ನಾವು ಮುಟ್ಟಕ್ಕಾಗೋದಿಲ್ಲ. ಮಕ್ಕಳೇ, ಇಲ್ಲಿ ಕೋತಿ ಮತ್ತು ಅಳಿಲು ಏನೆಲ್ಲ ಹೇಗಿದ್ವು, ಏನೆಲ್ಲ ಮಾಡಿದ್ವು, ಅವು ಈ ಪಾಠದಲ್ಲಿ ನಿಮಗೆ ಏನನ್ನ ತಿಳಿಸ್ತವೆ, ನೀವು ಅವುಗಳು ಮಾಡುವಂತದನ್ನ ಒಂದು ನೀತಿಯನ್ನ ನೀವು ಯಾವ ರೀತಿ ತಿಳ್ಕೊಳ್ತೀರಾ, ಈ ಒಂದು ಪಾಠದ ಬಗ್ಗೆ ಒಂದು ನೀತಿಯನ್ನು ಕೂಡ ನೀವು ತಿಳ್ಕೊಳ್ತೀರಾ. ಹಾಗೆ ಮಕ್ಕಳಿಗೆ ಈ ಪಾಠದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳ್ಕೊಳ್ತೀರಾ, ಹಾಗೆ ಪಾಠವನ್ನು ಓದೋದನ್ನ ಅಭ್ಯಾಸ ಮಾಡ್ತೀರಾ, ಓಕೆನಾ? ಪ್ರಶ್ನೆಗಳಿಗೆ ಉತ್ತರಿಸೋದನ್ನ ಕಲಿತೀರಾ, ಓಕೆನಾ? ಮಕ್ಕಳೇ, ನಾನು ಇವತ್ತು ನಿಮಗೆ ಈ ಪಾಠವನ್ನ ಮಾದರಿ ವಾಚನ ರೂಪದಲ್ಲಿ ಓದಿ ಹೇಳ್ತೀನಿ, ಗಟ್ಟಿ ವಾಚನ ಮಾಡ್ತೀನಿ. ನೀವು ಆ ಪಾಠವನ್ನ ಗಮನಿಸ್ತಾ ಹೋಗಿ. ಎಲ್ಲರೂ ಪಠ್ಯಪುಸ್ತಕವನ್ನು ಓಪನ್ ಮಾಡಿ ಮಕ್ಕಳೇ. ರೆಡಿ ಇದ್ದೀರಾ ಎಲ್ಲರೂ ಪಾಠವನ್ನ ಕೇಳಲಿಕ್ಕೆ? ಕೋತಿ ಎಲ್ಲರೂ ನೋಡಿದ್ರಲ್ಲ, ಎಸ್, ಕೋತಿಯನ್ನ ಕೆಲವೊಬ್ರು ಆಡಿಸಿ ಬರ್ತಾರೆ. ಅದು ನಾವು ಹೆಂಗ್ ಮಾಡುತ್ತೆ ಹಂಗ್ ಮಾಡುತ್ತೆ, ತಲೆಯಲ್ಲಿ ಏನ್ ನೋಡುತ್ತೆ ಅಲ್ವಾ? ಓಕೆ, ಹಾಗೆ ಅಳಿಲನ್ನ ಮುಟ್ಟಿದ್ರ ನೀವೇನಾದ್ರೂ ಎಸ್. ಮತ್ತೆ ಅದಕ್ಕೊಂದು ಇದಿದೆ, ಒಂದು ಸಣ್ಣದಾಗಿ ಒಂದು ಕತೆ ಇದೆ. ಏನಪ್ಪ ಅಂದ್ರೆ, ಅಳಿಲು ರಾಮ ಸೀತೆಯನ್ನ, ರಾಮನ ಹೆಂಡತಿ ಯಾರು? ಸೀತೆ. ಸೀತೆಯನ್ನ ಯಾರು ಕದ್ದೊಯ್ತಾರೆ? ರಾವಣ ಕದ್ದೊಯ್ತಾನಲ್ವಾ. ರಾವಣ ಕದ್ದೊಯ್ದು ತನ್ನ ಒಂದು ರಾಜ್ಯದಲ್ಲಿ ತನ್ನ ಮನದಲ್ಲಿ ಇಟ್ಕೊಂಡಿರ್ತಾನೆ, ಅಶೋಕವನದಲ್ಲಿ. ಹೀಗೆ ಸುಮಾರು ದಿನ ಅಲ್ಲೇ ಇಟ್ಕೊಂಡಿರ್ತಾನೆ, ಕಳಿಸೋದಿಲ್ಲ. ಅಂತ ಸಂದರ್ಭದಲ್ಲಿ ರಾಮ ಸೀತೆಯನ್ನ ಕರ್ಕೊಬರ್ಬೇಕಲ್ವಾ, ಸಮುದ್ರವನ್ನ ದಾಟಿ ಹೋಗ್ಬೇಕು ಶ್ರೀಲಂಕಾ ಲಂಕೆಗೆ ಲಂಕೆಗೆ. ಅದಕ್ಕೋಸ್ಕರ ರಾಮ ಏನ್ ಮಾಡ್ತಾನೆ, ತನ್ನ ಜೊತೆ ವಾನರನ್ನೆಲ್ಲ, ವಾನರ ಅಂದ್ರೆ ಕೋತಿಗಳು, ಮಂಗಗಳನ್ನೆಲ್ಲ, ಹನುಮಂತ ಅಂಗದ ಜಾಂಬವಂತ ಇವೆಲ್ಲ ಏನಿದ್ದಾರಲ್ವ, ಅವನ್ನೆಲ್ಲ ಸೇರಿಸ್ಕೊಂಡು ನದಿಗೆ, ಸಮುದ್ರಕ್ಕೆ ಸೇತುವೆಯನ್ನ ಕಟ್ತಾರೆ. ಆ ಸೇತುವೆಯನ್ನ ನಿರ್ಮಿಸಬೇಕಾದ್ರೆ ಕೆಲವು ಪ್ರಾಣಿಗಳೆಲ್ಲ ಸಹಾಯ ಮಾಡ್ತವೆ, ಹಾಗೆ ಅಳಿಲು ಕೂಡ ಸಹಾಯ ಮಾಡುತ್ತೆ. ಹೇಗ್ ಸಹಾಯ ಮಾಡುತ್ತೆ? ಕೆಲವೊಂದು ಸಣ್ಣ 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 ಕಲ್ಲುಗಳನ್ನ, ಏನು ವಾನರು ದೊಡ್ಡ ದೊಡ್ಡ ಬಂಡೆಯ ತಂದು ಹಾಕಿದ್ರಲ್ಲ, ಆ ಬಂಡೆಯ ಮಧ್ಯದಲ್ಲಿ ಈ ಅಳಿಲು ಸಣ್ಣ ಸಣ್ಣ ಕಲ್ಲುಗಳನ್ನ ತಂದು ಆ ಒಂದು ಬಂಡೆಗಳಿಗೆ ಹಾಕ್ತಾ ಇದ್ದಂತೆ ಮಧ್ಯದಲ್ಲಿ. ಅಂದ್ರೆ ಮಕ್ಕಳೇ, ಆ ಬಂಡೆಗಳು ಒಂದಕ್ಕೊಂದು ಜೋಡ ನಿಂತ್ಕೊಳ್ಳಿ, ಬ್ಯಾಲೆನ್ಸ್ ಬ್ಯಾಲೆನ್ಸ್ ಇಟ್ಕೊಂಡು ನಿಂತ್ಕೊಂಡು ನಿಂತ್ಕೊಳ್ಳಿ ಅಂತ ಹೇಳಿ ಅಳಿಲು ಆ ಒಂದು ಸಣ್ಣ ಸಣ್ಣ ಕಲ್ಲುಗಳನ್ನು ತಂದು ಆ ಸೇತುವೆ ಹಾಕ್ತಾ ಇದ್ದಂತೆ. ನೋಡಿ, ಆ ಸಣ್ಣ ಪ್ರಾಣಿ ರಾಮನಿಗೆ ನಾನು ಏನಾದ್ರೂ ಒಂದು ಸೇವೆಯನ್ನ ಮಾಡಬೇಕು, ನಾನು ರಾಮನ ಭಕ್ತ ಅಂತ ಹೇಳಿ ಅಳಿದು ರಾಮನಿಗೆ ಈ ರೀತಿ ಸೇವೆಯನ್ನ ಮಾಡ್ತಂತೆ. ಆನಂತರ ರಾಮ ಏನ್ ಮಾಡಿದ, ನಾವೆಲ್ಲ ಎಷ್ಟು ದೊಡ್ಡ ವ್ಯಕ್ತಿಗಳು, ದೊಡ್ಡ ದೇಹವನ್ನ ಇಟ್ಕೊಂಡಿದ್ದೀವಿ, ನಮ್ದು ಪರವಾಗಿಲ್ಲ, ಆದ್ರೆ ನೀನು ಚಿಕ್ಕ ದೇಹವನ್ನ ಇಟ್ಕೊಂಡು, ಈ ಸಣ್ಣ ದೇಹವನ್ನ ಇಟ್ಕೊಂಡು ನೀನು ಎಷ್ಟೆಲ್ಲ ಕೆಲಸ ಮಾಡ್ತಿದೆಯಲ್ಲ, ನಿನ್ನ ಸೇವೆ ಅಮರವಾಗಿರಲಿ ಅಂತ ಹೇಳಿ ಆ ಅಳಿಲಿನ ಮೇಲೆ ಮೂರು ಗೆರೆಯನ್ನ ಹೀಗೆ ಆಶೀರ್ವಾದ ಮಾಡ್ತಾನಂತೆ ಮಕ್ಕಳೇ. ಅದೇ ಆ ಅಳಿಲಿನ ಮೇಲಿರುವಂತಹ ಮೂರು ಗೆರೆಗಳೇ ರಾಮನ ಗೆರೆಗಳು, ರಾಮಾಯಣದಂತ ಗೆರೆ ಅಂತ ಹೇಳ್ತಾರೆ. ಆ ಗೆರೆಗಳನ್ನ ಮುಟ್ಟಿದ್ರೆ ನಾವು ನಮ್ಮ ಹ್ಯಾಂಡ್ ರೈಟಿಂಗ್ ಏನು ಅಕ್ಷರಗಳು ಇದಾವಲ್ವ, ಆ ಅಕ್ಷರಗಳು ತುಂಬಾ ದುಂಡಾಗಿರ್ತವೆ ಅಂತ ಹಿಂದಿನ ಕಾಲದಲ್ಲಿ ಅಜ್ಜಿಯವರು ಹೇಳ್ತಾರೆ, ಓಕೆನಾ?
ಪಕ್ಕದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ, ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೇಕು. ಅಂದ್ರೆ ಈ ಚಿತ್ರದಲ್ಲಿ ನೋಡಿ, ಅದು ಏನ್ ಪ್ರಶ್ನೆ ಓದಿ ಒಂದ್ಸಲ, ಏನು ಈ ಪ್ರಾಣಿಯ ಹೆಸರೇನು, ಇಲ್ಲಿರುವಂತಹ ಪ್ರಾಣಿಯ ಹೆಸರೇನು, ಏನ್ ಹೇಳಿ ಮಕ್ಕಳೇ? ಎಸ್ ಮಂಗ ಅಥವಾ ಕೋತಿ ಅಥವಾ ಕಪಿ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಎರಡನೇ ಚಿತ್ರದಲ್ಲಿ ಕಾಣಿಸುವಂತಹ ಪ್ರಾಣಿ ಯಾವುದು? ಯಾವ ಪ್ರಾಣಿ? ಎಸ್ ಈಗಿನ ಈಗಷ್ಟೇ ಹೇಳಿದ ಕಥೆಯನ್ನ, ಅಲಿಲು. ಹಾಗಾದ್ರೆ ಈ ಪ್ರಶ್ನೆ ಏನಿದೆ, ಈ ಪ್ರಾಣಿಯ ಹೆಸರೇನು? ಈ ಪ್ರಾಣಿಯ ಹೆಸರು ಅಳಿಲು ಅಂತ ಹೇಳಿ ಬರೀಬೇಕು. ಹಾಗಾದ್ರೆ ನೆಕ್ಸ್ಟ್ ಚಿತ್ರದಲ್ಲಿ ಏನ್ ಕಾಣಿಸ್ತಿದೆ ಮಕ್ಕಳೇ? ನೆಕ್ಸ್ಟ್ ಚಿತ್ರದಲ್ಲಿ ಏನ್ ಕಾಣಿಸ್ತಿದೆ? ಎಸ್ ಈ ಚಿತ್ರದಲ್ಲಿರುವುದೇನು? ಈ ಚಿತ್ರದಲ್ಲಿರುವುದು ಮರ. ಓಕೆ, ಮರ. ಯಾವ ಮರ ನೋಡಿ, ಆ ಕಡೆ ಈ ಕಡೆ ಬಿಡದೆಲ್ಲ ಬಿಟ್ಟುಕೊಂಡಿದ್ದಾವೆ. ಯಾವ ಮರ? ಆಲದ ಮರ. ಓಕೆ, ನೆಕ್ಸ್ಟ್ ಮಕ್ಕಳೇ, ಈ ಚಿತ್ರದಲ್ಲಿ ಕಾಣಿಸಿರುವಂತಹ ಚಿತ್ರ ಯಾವುದು ನೋಡಿ? ಈ ಚಿತ್ರದಲ್ಲಿರುವುದೇನು ಪ್ರಶ್ನೆ ಇದೆ. ಏನಿದೆ ಇಲ್ಲಿ? ಇಲ್ಲಿ ಕೆಲವು ಮಕ್ಕಳಿದ್ದಾರೆ, ಮರ ಇದೆ, ಹೌದಾ? ಗುಡ್ಡ ಬೆಟ್ಟಗಳಿದ್ದಾವೆ. ಏನ್ ಮಾಡ್ತಿದ್ದಾರೆ ಮಕ್ಕಳು? ಮಕ್ಕಳು ಮರಕ್ಕೆ ಜೋಕಾಲಿಯನ್ನ, ಉಯ್ಯಾಲೆಯನ್ನ ಕಟ್ಕೊಂಡು ಜೋಕಾಲಿಯನ್ನ ಉಯ್ಯಾಲೆಯನ್ನ ಆಟ ಆಡ್ತಾ ಇದ್ದಾರೆ, ಹೌದಾ? ಹೌದು. ಯಾಕಿದನ್ನೆಲ್ಲ ಕೊಟ್ಟಿದ್ದಾರೆ ನಿಮಗೆ? ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಮಕ್ಕಳೇ, ನಿಮಗೆ ಈ ಉಯ್ಯಾಲೆಯನ್ನು ಕೂಡ ಅಲ್ಲಿ ಬರುತ್ತೆ. ಎಲ್ಲಿ? ಈ ಪಾಠದಲ್ಲಿ ಉಯ್ಯಾಲೆ ಬರುತ್ತೆ, ಕೋತಿ ಬರುತ್ತೆ, ಅಳಿಲು ಬರುತ್ತೆ, ಮರ ಬರುತ್ತೆ. ಹಾಗಾಗಿ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಮರದ ಮೇಲೆ ಮಂಗ ಇರುತ್ತೆ. ಮಂಗ ಮರದ ಮೇಲೆ ಮಂಗ ಕೂತ್ಕೊಂಡಾಗ ಮಂಗನ ಮಾಲ ಏನಿರುತ್ತೆ? ಕೆಳಗೆ ಜೋತಾಡ್ತಿರುತ್ತೆ. ಆ ಜೋತಾಡ್ತಿರ್ಬೇಕಾದ್ರೆ ಅಳಿಲು ಏನ್ ಮಾಡುತ್ತೆ? ಓ, ಇಲ್ಲೊಂದು ಉಯ್ಯಾಲೆ ಇದೆ, ಜೋಕಾಲಿ ಇದೆ ಅಂತ ಹೇಳಿ ಆ ಒಂದು ಮಂಗನ ಬಾಲವನ್ನ ಹೇಳ್ಕೊಡುತ್ತೆ. ಹಾಗಾದ್ರೆ ಅದೇನ್ ಮಾಡುತ್ತೆ ನೆಕ್ಸ್ಟ್ ನೋಡೋಣ ಪಾಠ ಮುಖಾಂತರ. ಓಕೆ, ಪಾಠವನ್ನ ಓಪನ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕೂಡ ತಿಳಿಸಿ. ಎಸ್ ನೋಡಿ ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ಏನಿದೆ ನೋಡಿ, ಮಂಗ ಕೂತಿದೆ ಮರದ ಮೇಲೆ, ಮಂಗ ಕೂತಿದೆ, ಮಂಗನ ಬಾಲ ಕೆಳಗಡೆ ಜೋತಾಡ್ತಾ ಇದೆ, ನೇತಾಡ್ತಾ ಇದೆ. ಜೋತಾಡೋದ್ರು ಒಂದೇ, ನೇತಾಡೋದ್ರು ಒಂದೇ. ಓಕೆನಾ? ಹಾಗಾದ್ರೆ ಮಂಗನ ಬಾಲವನ್ನ ಯಾರು ಹಿಡ್ಕೊಂಡಿದ್ದಾರೆ? ಮಂಗನ ಬಾಲವನ್ನ ಅಳಿಲು ಹಿಡ್ಕೊಂಡಿದೆ. ಕೋತಿಯ ಬಾಲವನ್ನ ಯಾರು ಹಿಡ್ಕೊಂಡಿದ್ದಾರೆ? ಅಳಿಲು ಹಿಡ್ಕೊಂಡಿದೆ. ಅಳಿಲು ಹಿಡ್ಕೊಂಡು ತಾನು ಮೋಡೇ ಇಲ್ಲ ಮೇಲ್ಗಡೆ, ಜೋಕಾಲಿ ಹೇಳಿ ಸುಮ್ಮನೆ ಜೀಗ್ತಾನೇ ಇದೆ. ಓಕೆ ನೋಡೋಣ, ಹಾಗಾದ್ರೆ ಮುಂದೆ ಏನಾಗುತ್ತೆ ಅಂತ. ಓಕೆ, ನಾನು ಗಟ್ಟಿಯಾಗಿ ಓದಿ ಹೇಳ್ತೀನಿ, ನಿಮ್ಮ ಮೆರಡು ಆ ಪದಗಳ ಮೇಲೆ ಇರಬೇಕು. ಓಕೆ, ಎಸ್. ಪಾಠ ಏಳು, ಕೋತಿ ಮತ್ತು ಅಳಿಲು. ಗದ್ಯ. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬಾ ಉದ್ದವಿತ್ತು, ಅದು ನೆಲದವರೆಗೆ ನೇತಾಡುತ್ತಿತ್ತು. ನೋಡಿ ಮಕ್ಕಳೇ, ಒಂದು ಕೋತಿ. ಆನಂದದಲ್ಲಿ ನೋಡೋಣ ಪಾಠದ ಒಂದು ಅರ್ಥವನ್ನ ಆನಂದದಲ್ಲಿ ತಿಳ್ಕೊಳ್ಳೋಣ. ಈಗ ಪಾಠವನ್ನು ಒಂದ್ಸಲ ಓದೋಣ. ಓಕೆ, ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಅದು ಕೋತಿಯ ಬಾಲ ನೋಡಿತು. ಈ ಜೋಕಾಲಿ ಎಷ್ಟು ಚೆಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಜೀಗತೊಡಗಿತು. ಕೋತಿಗೆ ಕಚಗುರಿ ಆಯಿತು, ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, ತಂಗಿ ಏನು ಮಾಡುತ್ತಿರುವೆ, ನನಗೆ ಕಚಗುಳಿಯಾಗುತ್ತಿದೆ. ಆಗ ಅಳಿಲಿಗೆ ಗಾಬರಿಯಾಯಿತು. ಮಂಗಣ್ಣ, ಇದು ನಿನ್ನ ಬಾಲವೇ, ಜೋಕಾಲಿಯನ್ನು ಹಿಡಿದು ಜೀಗುತ್ತಿದ್ದೆ, ನನ್ನನ್ನು ಕ್ಷಮಿಸು ಎಂದು ಕೇಳಿತು. ಬಾಲವನ್ನು ಬಿಟ್ಟಿತು. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ನೋಡಿದ್ರಲ್ಲ ಮಕ್ಕಳೇ, ಕೋತಿ ಅಳಿಲು ಹೇಗೆಲ್ಲ ಮಾಡಿದ್ರು ಅಂತ. ಎಸ್ ಪಾಠದ ಅರ್ಥವನ್ನು ತಿಳ್ಕೊಳ್ಳೋಣ. ಹಾಗೆ ಪಾಠದ ಅರ್ಥ ತಿಳ್ಕೊಳ್ತಾ ಈ ಒಂದು ಪದಗಳ ಹೊಸದಾಗಿ ಕೇಳಿರುವಂತಹ ಪದಗಳ ಒಂದು ಅರ್ಥವನ್ನು ನಾನು ಹೇಳ್ತೀನಿ, ಗಮನ ವಹಿಸಿ ಕೇಳಿ ಮಕ್ಕಳೇ. ಒಂದು ಕೋತಿ ಇರುತ್ತಂತೆ, ಆ ಕೋತಿ ಮರದ ಮೇಲೆ ಕುಳಿತುಕೊಂಡಿರುತ್ತಂತೆ. ಮಕ್ಕಳೇ, ಕೋತಿ ಅಂದ್ರೆ ಏನು? ಕೋತಿ ಅಂದ್ರೆ ಏನು ಮಕ್ಕಳೇ? ಹೇಳಿ. ಎಸ್, ಕೋತಿ ಅಂದ್ರೆ ಕಪಿ.
ಕಪಿ ಮಂಗ ತಂಗಿ ಏನು ಮಾಡುತ್ತಿರುವೆ
ಕಷ್ಟಗಳಿಗೆ ಆಗುತ್ತಿದೆ, ನನ್ನನ್ನು ಬಿಡು ಅಂತ ಹೇಳಿ ನಗ್ತಾ ಇದೆ. ನನಗೆ ಕಜಗುಳಿಯಾಗುತ್ತಿದೆ ಅಂತ ಹೇಳಿ ಹೇಳ್ತಾ ಇದೆ. ಆಗ ಆ ಅಳಿಲು ಕೋತಿ ಮಾತಾಡಿದ ನಂತರ ಆಗ ಅಳಿಲಿಗೆ ಗಾಬರಿಯಾಯಿತು. ಅಷ್ಟೊತ್ತವರೆಗೂ ಅಳಿಲಿಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಕೋತಿ ಇದೆ, ಇದು ಜೋಕಾಲಿ ಅಂತ ಅನ್ಕೊಂಡಿತ್ತು. ಯಾವಾಗ ಕೋತಿ ಮಾತನಾಡ್ತು ಆ ಮಾತಾಡಿದ ನಂತರ ಅಳಿಲಿಗೆ ಗಾಬರಿಯಾಗ್ಬಿಡ್ತು. ಗಾಬರಿ ಅಂದ್ರೆ ಏನು? ಗಾಬರಿ ಅಂದ್ರೆ ಹೆದರಿಕೆ. ಗಾಬರಿ ಅಂದ್ರೇನು? ಹೆದರಿಕೆ ಅಥವಾ ಭಯ. ಹೆದರಿಕೆ ಅಥವಾ ಭಯ ಅಂದ್ರೆ ಹೀಗೆ ಅಳಿಲಿಗೆ ತುಂಬಾ ಹೆದರಿಕೆ ಆಯ್ತು. ಅಯ್ಯೋ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಆಮೇಲೆ ಏನ್ ಮಾಡಿದ್ದೆ ನೋಡಿ, ಅಯ್ಯೋ ಮಂಗಣ್ಣ ಇದು ನಿನ್ನ ವಾದವೇ. ಅದು ಸ್ಮೂತ್ ಆಗಿ ನಿಧಾನವಾಗಿ ಹೇಳ್ತು, ಮಂಗಣ್ಣ ಇದು ನಿನ್ನ ವಾದವೇ. ಜೋಕಾಲಿ ಎಂದು ತಿಳಿದು ಜೀಗುತ್ತಿದ್ದೆ. ನನಗೆ ಗೊತ್ತಿಲ್ಲ ಇದು ಬಾಲ ಅಂತ ಹೇಳಿ ನಾನು ಜೋಕಾಲಿ ಅಂದ್ಕೊಂಡು ನಾನು ಜೀಗ್ತಾ ಇದ್ದೆ. ನನ್ನನ್ನು ಕ್ಷಮಿಸು ಅಂತೆ. ಹೌದಲ್ವಾ? ನೀವು ಏನಾದರೂ ಗೊತ್ತಿಲ್ಲದೆ ನಿಮ್ಮ ಫ್ರೆಂಡ್ಸಿಗೋ ಅಥವಾ ಅಪ್ಪಾಜಿಗೋ ಅಮ್ಮನಿಗೋ ಅಥವಾ ಮನೆಯಲ್ಲಿರುವಂತಹ ಅಣ್ಣ ಅಕ್ಕರಿಗೋ ಏನು ಗೊತ್ತಿಲ್ಲದೆ ನೀನೇನ ಮತ್ತು ತಪ್ಪು ಮಾಡಿರ್ತೀಯ ಅಲ್ವಾ? ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ನೀನೇನ್ ಮಾಡ್ತೀಯ? ಗೊತ್ತಿರೋದಿಲ್ಲ ಅದು ನಿನಗೆ. ಅದು ಏನು ಅದು ಅದು ಚೆಲ್ಬಾರ್ದು ಚೆಲ್ಬಿಟ್ಟೆ. ಅಂದ್ರೆ ಮನೆಯಲ್ಲೇನೋ ಅಮ್ಮವನ್ನು ಮಾಡಿರ್ತಾರೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ, ಅಮ್ಮನಿಗೆ ಮುಖ್ಯವಾಗಿರುತ್ತೆ ಅಂತದನ್ನ ಚೆಲ್ಬಿಡ್ತೀಯ. ಅದು ನಿನಗೆ ಗೊತ್ತಿಲ್ಲ ಅದು ಚೆಲ್ಬೇಕು ಚೆಲ್ಬಾರ್ದು ಅಂತ. ಅದು ಗೊತ್ತಿಲ್ಲದೆ ಮಾಡಿರುವಂತ ತಪ್ಪು. ಆ ತಪ್ಪಿಗೆ ಅಮ್ಮ ಕ್ಷಮಿಸ್ತಾಳೆ ಅಲ್ವಾ? ಓ ಪುಟ್ಟ ಚೆಲ್ಬಿಟ್ಟ, ನನ್ಗೆ ಇದು ಬೇಕಾಗಿತ್ತು, ಯೋ ಎಂತ ಕೆಲಸ ಮಾಡಿದ್ರಲ್ಲೋ, ನೆಕ್ಸ್ಟ್ ಹೀಗ್ ಮಾಡ್ಬೇಡ ಅಂತ ಹೇಳಿ ಅಮ್ಮ ನಿಮಗೆ ಬುದ್ಧಿವಾದ ಹೇಳಿ ಕ್ಷಮೆ ಕೊಡ್ತಾರಲ್ವಾ? ಹಾಗೆ ಇಲ್ಲಿ ಕೋತಿಗೆ ಹೇಳುತ್ತೆ, ಮಂಗಣ್ಣ ನನ್ನನ್ನು ದಯವಿಟ್ಟು ಕ್ಷಮಿಸು. ಕ್ಷಮಿಸು ಅಂದ್ರೆ ಏನು ಮಗಳೆ? ಕ್ಷಮಿಸು ಅಂದ್ರೆ ಮನ್ನಿಸು ಅಥವಾ ಅಪರಾಧವನ್ನು. ಕ್ಷಮಿಸು ಅಂದ್ರೆ ಏನು? ಅಪರಾಧವನ್ನು ಮನ್ನಿಸು. ಅಪರಾಧವನ್ನು ಮನ್ನಿಸು ಅಂದ್ರೆ ಗೊತ್ತಿಲ್ಲದೆ ಇರುವಂತಹ ಗೊತ್ತಿಲ್ಲದೆ ಮಾಡಿರುವಂತಹ ತಪ್ಪಿಗೆ ಕ್ಷಮೆ ಇರುತ್ತೆ ಮಕ್ಕಳೇ. ಗೊತ್ತಿದ್ದು 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 ತಪ್ಪು ಮಾಡ್ತಾರಲ್ಲ ಅದಕ್ಕೆ ಕ್ಷಮೆ ಇರಲ್ಲ. ಓಕೆನಾ? ನಾವು ತಪ್ಪು ಮಾಡೋದು ಒಂದೇ ಸಲ, ಯಾವಾಗ ಗೊತ್ತಿಲ್ಲದೆ ಮಾಡುವಂಥದ್ದೇ ತಪ್ಪು, ಅದು ಗೊತ್ತಿದ್ದು ಮಾಡುವಂಥದ್ದು ತಪ್ಪಲ್ಲ, ಅದು ನಮ್ಮ ಅಹಂಕಾರ ಅಂತ ಹೇಳ್ಬೋದು. ಓಕೆನಾ? ಈಗ ಅಡಿಗೆ ಏನ್ ಮಾಡ್ತು? ಗೊತ್ತಿದ್ದು ತಪ್ಪು ಮಾಡ್ತಾ ಹೇಳಿ, ಗೊತ್ತಿದ್ದು ತಪ್ಪು ಮಾಡ್ತಾ ಅದಕ್ಕೆ ಮಂಗನ ಮಂಗನ ಬಾಲ ಅಂತ ಗೊತ್ತಿದ್ದೆ ಅದು ಮಂಗನ ಬಾಲ ಮಂಗನ ಬಾಲವನ್ನ ಹೇಳ್ಕೊಂಡು ಜೀಗ್ತಾ ಇಲ್ಲ. ಆದ್ರೆ ಅದಕ್ಕೆ ಮಂಗನ ಕೂತಿದೆ ಅಂತ ಗೊತ್ತಿರಲಿಲ್ಲ, ಮಂಗನ ಬಾಲ ಕೂಡ ಆದ್ರು ಅಂತ ಗೊತ್ತಿರಲಿಲ್ಲ. ಅದು ಏನೋ ಒಂದು ಜೋಕಾರ ಅಂತ ತಿಳ್ಕೊಂಡು ಜೀಗ್ತಾ ಇತ್ತು. ಅದಕ್ಕೆ ಅದು ಅಳಿಲು ಕೋತಿಗೆ ಮಂಗನಿಗೆ ಕ್ಷಮೆಯನ್ನ ಕೇಳುತ್ತೆ, ಮಂಗಣ್ಣ ನಾನು ಇದು ನಿನ್ನ ಬಾಲ ಅಂತ ಅನ್ಕೊಂಡಿರ್ಲಿಲ್ಲ, ಜೋಕಾಲಿ ಅಂತ ತಿಳ್ಕೊಂಡಿದ್ದೆ, ನನ್ನನ್ನು ದಯವಿಟ್ಟು ಕ್ಷಮಿಸು ಅಂತ ಹೇಳುತ್ತೆ. ಹಾಗಂತ ಹೇಳ್ಬಿಟ್ಟು ಅಳಿದು ಬಾಲವನ್ನ ಬಿಟ್ಬಿಡುತ್ತೆ. ಏನ್ ಬಾಲ ಹೇಳ್ಕೊಂಡು ನೀವು ಜೀಗ್ತಾ ಇತ್ತಲ್ವಾ? ಹಾಗಂತ ಹೇಳ್ಬಿಟ್ಟು ಬಾಲವನ್ನ ಒಂದೇ ಸರಿ ಬಿಟ್ಬಿಟ್ಟು ಏನ್ ಮಾಡುತ್ತೆ? ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಹಂಗಂತ ಹೇಳ್ಕೊಂಡು ಏನ್ ಮಾಡ್ತು ಅಳಿಲು? ಬಾಲವನ್ನ ಬಿಟ್ಟ ತಕ್ಷಣ ಓಡಿ ಹೋಗಿ ಮರದ ಕೊಂಬೆಯನ್ನ ಏರಿತು. ಹೌದಲ್ವಾ? ನೋಡಿದ್ರಲ್ವಾ? ಆದ್ರೆ ಮಂಗ ಏನು ಮಾಡಿಲ್ಲ ಅಳಿಲಿಗೆ, ಯಾಕೆಂದ್ರೆ ಅದಕ್ಕೆ ಕೂಡ ಗೊತ್ತಿತ್ತು. ಹೌದು, ಇವರಿಗೆ ಗೊತ್ತಿಲ್ಲ ತಪ್ಪಿಲ್ಲ ಗೊತ್ತಿಲ್ಲ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಮಂಗನು ಕೂಡ ಅಳಿಲನ್ನ ಕ್ಷಮಿಸಿತು. ಹಾಗೆ ಮಕ್ಕಳೇ, ನಾವು ಕೂಡ ಯಾರಾದರೂ ಗೊತ್ತಿಲ್ಲದೆ ತಪ್ಪು ಮಾಡ್ತಾರಲ್ಲ ಅಂತವ್ರನ್ನ ಕ್ಷಮಿಸುವಂತಹ ಗುಣವನ್ನ ನಾವು ಬೆಳೆಸ್ಕೋಬೇಕು. ಓಕೆನಾ ಮಕ್ಕಳೇ? ಇವತ್ತಿಗೆ ಈ ಪಾಠ ಮುಗಿಯಿತು. ನಾಳೆ ಒಂದು ತರಗತಿಯಲ್ಲಿ ಹೊಸ ಪಾಠ ಪ್ರಾರಂಭ ಮಾಡೋಣ. ಹಾಗೆ ಮಕ್ಕಳೇ, ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನ ನಾನಿವಾಗ ನಿಮಗೆ ಕೇಳಿ, ನೀವು ಉತ್ತರ ಹೇಳ್ತೀರಾ? ನಾನು ನಿಮ್ಮ ಪ್ರಶ್ನೆಯನ್ನ ಕೇಳ್ತೀನಿ, ಉತ್ತರವನ್ನ ಹೇಳಿ ನೋಡೋಣ. ನಾನು ಸುಮ್ಮನೆ ಓಕೆ. ಕೋತಿ ಯಾವುದರ ಮೇಲೆ ಕುಳಿತಿತ್ತು ಮಕ್ಕಳೇ? ಗುಡ್, ಕೋತಿ ಮರದ ಮೇಲೆ ಕುಳಿತಿತ್ತು. ಕೋತಿಯ ಬಾಲವನ್ನು ಹಿಡಿದು ಜೀವಿಸುತ್ತಿದ್ದವರು ಯಾರು? ಯಾರು ಕೋತಿಯ ಬಾಲವನ್ನು ಹಿಡಿದು ಜೀವ್ತಾ ಇದ್ರು? ಗುಡ್, ಅಳಿಲು. ಕೋತಿಯ
ಹೇಗೆ ಹೋಗಿ ಮರದ ಕೊಂಬೆಯನ್ನ ಎತ್ತು? ಎಸ್, ಅಲಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಓಕೆನಾ ಮಕ್ಕಳೇ, ಈ ಪಾಠವನ್ನ 5 ಸಾರಿ ಓದ್ಬೇಕು ಮಕ್ಕಳು.